ಅತಿ ಬೆಲೆ ಪಟಾಕಿ ದುರಂತದ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ರಾಜ್ಯದಲ್ಲೂ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಪಟಾಕಿ ಬ್ಯಾನ್ ಮಾಡಿದೆ. ಅತ್ತ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಪ್ರದೀಪ್ ಈಶ್ವರ್ ಟೀಕಾಕಾರರಿಗೆ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಇಸ್ರೇಲ್ ಹಮಾಸ್ ಉಗ್ರರ ಮಧ್ಯ ಸಂಘರ್ಷ ಮುಂದುವರೆದಿದೆ. ಇದರೊಂದಿಗೆ ಮತ್ತೊಂದಷ್ಟು ಪ್ರಮುಖ ಸುದ್ದಿಗಳ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಕರ್ನಾಟಕ ಟಾಪ್ 20 ಅಲ್ಲಿ ನಾನು ವಿದ್ಯಮನ್ನಾ. ಅತಿ ಬೆಲೆ ಪಟಾಕಿ ಮಹಾದುರಂತದ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ. ರಾಜಕೀಯ ಸಮಾರಂಭ, ಸಮಾವೇಶ, ಕಾರ್ಯಕ್ರಮ, ಮದುವೆ, ಗಣೇಶೋತ್ಸವ ಎಲ್ಲಾ ಮೆರವಣಿಗೆಗಳಲ್ಲಿ ಪಟಾಕಿ ಬ್ಯಾನ್ ಮಾಡಲಾಗಿದೆ. ಹಸಿರು ಪಟಾಕಿಗೆ ಮಾತ್ರ ಅವಕಾಶ ನೀಡಲಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಹಸಿರು ಪಟಾಕಿ ನಿಯಮಾವಳಿಗಳಿಗೆ ವಿರುದ್ಧವಾಗಿ ಅಂಗಡಿಗಳು ಇದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ. ಈ ಮೊದಲು 5 ವರ್ಷಕ್ಕೆ ಲೈಸೆನ್ಸ್ ಅವಧಿ ಇತ್ತು. ಈಗ ಪ್ರತಿ ವರ್ಷವೂ ಪಟಾಕಿ ಲೈಸೆನ್ಸ್ ಪರಿಷ್ಕರಣೆಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೋ ಇನ್ನು ಮುಂದೆ ಬಿಕಾಸ್ ದೇರ್ ಇಸ್ ಎ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಆಸ್ ಫಾರ್ ಇಸ್ ಕ್ರ್ಯಾಕರ್ಸ್ ಅಂತ ಸರ್, ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಆದೇಶ ಇದೆ, ಗ್ರೀನ್ ಕ್ರ್ಯಾಕರ್ಸ್ ಮಾತ್ರ ಮಾಡಬೇಕು, ಅದನ್ನು ಮಾರಾಟ ಮಾಡಬೇಕು ಅಂತ. ಗ್ರೀನ್ ಕ್ರ್ಯಾಕರ್ಸ್, ಅದಕ್ಕೆ ಗ್ರೀನ್ ಕ್ರ್ಯಾಕರ್ಸ್ ಸುಪ್ರೀಂ ಕೋರ್ಟ್ನವರು ಏನೇನು ಕಂಡೀಷನ್ಸ್ನ ಇಂಪೋಸ್ ಮಾಡಿದ್ದಾರೆ, ಆ ಕಂಡೀಷನ್ಸ್ನ ಯಾರ್ಯಾರು ಫಾಲೋ ಮಾಡ್ತಾ ಇಲ್ಲ ಅವ್ರ ಮೇಲೆಲ್ಲ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. ಮತ್ತು ಎಕ್ಸ್ಪ್ಲೋಸಿವ್ ಆಕ್ಟ್ನಲ್ಲಿ ಲೈಸೆನ್ಸ್ ತಗೊಂಡು ಅದನ್ನು ಫುಲ್ಫಿಲ್ ಮಾಡದಿರೋ ಅಂಥ ಲೈಸೆನ್ಸ್ಗಳಿದ್ದರೆ ಕಂಡು ಬಂದರೆ ಇಡೀ ರಾಜ್ಯದಲ್ಲಿ ಅಂಥ ಲೈಸೆನ್ಸ್ಗಳನ್ನ ರದ್ದು ಮಾಡಬೇಕು ಅಂತ ಹೇಳಿದೆ. ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್ ಮನೆಯಿಂದ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಹೊರಬಂದಿದ್ದಾರೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಉಂಟಾಗಿದ್ದ ವಿವಾದಕ್ಕೆ ಟೀಕಾಕಾರರಿಗೆ ಪ್ರದೀಪ್ ಈಶ್ವರ್ ಐ ಡೋಂಟ್ ಕೇರ್ ಅಂದಿದ್ದಾರೆ. ಯಂಗ್ಸ್ಟರ್ಸ್ಗೆ ಉತ್ತೇಜಿಸಲು ಬಿಗ್ ಬಾಸ್ಗೆ ಹೋಗಿದ್ದೆ. ಸಿಂಹ ರಸ್ತೆಯಲ್ಲಿ ನಡೆದು ಹೋಗ್ತಾ ಇದ್ರೆ ನಾಯಿಗಳು ಬೊಗಳುತ್ತವೆ, ನಾಯಿಗಳಿಗೆ ಸಿಂಹ ಉತ್ತರ ಕೊಡೋಕೆ ಸಾಧ್ಯನಾ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಅತ್ತ ಮಾಜಿ ಸಚಿವ ಸುಧಾಕರ್ ಕೂಡ ಪ್ರತಿಕ್ರಿಯಿಸಿ, ದೆಹಲಿಯಿಂದ ಕಾಂಗ್ರೆಸ್ನವರು ಬೈದಿರೋದಕ್ಕಾದ್ರೂ ಹೊರ ಬಂದಿದ್ದಾರಲ್ಲ, ಅದು ಒಳ್ಳೆಯ ಕೆಲಸ ಅಂತ ಕಾಲೆಳೆದಿದ್ದಾರೆ. ನನ್ನನ್ನು ಸಹಿಸದೇ ಇರೋರು ಕೆಲವರು ಇರ್ತಾರಲ್ಲ, ವಿ ಶುಡ್ ನಾಟ್ ಕೇರ್. ಈಗ ಸಿಂಹ ನಡೆಯುವಾಗ ನಾಯಿ ಬೊಗಳುತ್ತಲ್ಲ, ಸಿಂಹ ತಿರುಗಿಬಿಟ್ಟು ನಾಯಿ 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 ಯಾಕೆ ಬೊಗಳಿದೆ? ನಾನು ಸಿಂಹ ಅಂತ ಹೇಳ್ತಿಲ್ಲ, ಎಕ್ಸಾಂಪಲ್ ಹೇಳ್ತಿದ್ದೀನಿ. ನನಗೆ ಹೇಳಿದ್ರು ಡೆಲ್ಲಿಯಿಂದ ಯಾರೋ ಬೈದರು ಅವ್ರ ಪಾರ್ಟಿಯವರು, ಪಾಪ ಅದಕ್ಕೆ ಹೊರಗಡೆ ಬಂದವರೇ ಅಂತ. ಅಟ್ಲೀಸ್ಟ್ ಯಾರೋ ಬೈದಿದ್ದಾರಲ್ಲ, ಅದಕ್ಕಾದರೂ ಬಂದವರಲ್ಲ, ದಟ್ ಈಸ್ ಗುಡ್ ಥಿಂಗ್. ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಬಹುತೇಕರ ಅಕೌಂಟ್ಗೆ ಸೇರಿಲ್ಲ. ಎಷ್ಟು ಜನರಿಗೆ ಹಣ ಹೋಗಿಲ್ಲ, ಕಾರಣ ಏನು, ಸೆಪ್ಟೆಂಬರ್ ದುಡ್ಡು ಇನ್ನೂ ಬಂದಿಲ್ಲ ಯಾಕೆ, ಹೀಗೆ ಮನೆ ಯಜಮಾನ್ತಿಯರ ಪ್ರಶ್ನೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉತ್ತರ ಕೊಟ್ಟಿದೆ. ಈವರೆಗೆ 944,155 ಅರ್ಜಿದಾರರಿಗೆ ಹಣ ಹೋಗಿಲ್ಲ. ಕೆಲ ಅರ್ಜಿದಾರರು ಮರಣ ಹೊಂದಿದ್ದರಿಂದ ಅವರನ್ನ ಅನರ್ಹಗೊಳಿಸಲಾಗಿದೆ. ಕೆಲ ಅರ್ಜಿದಾರರ ಡೆಮೋ ದೃಢೀಕರಣ ವಿಫಲವಾಗಿದೆ. 500,000+ ಅಧಿಕ ಫಲಾನುಭವಿಗಳ ಖಾತೆಯೊಂದಿಗೆ ಆಧಾರ್ ಜೋಡಣೆಯಾಗಿಲ್ಲ. 100,000+ ಅಧಿಕ ಫಲಾನುಭವಿಗಳ ಹೆಸರು ಮತ್ತು ವಿಳಾಸ ವ್ಯತ್ಯಾಸವಾಗಿದೆ. ಬ್ಯಾಂಕ್ಗಳ ಮೂಲಕ ಫಲಾನುಭವಿಗಳ ಇ ಕೆವೈಸಿ ಮಾಡಿಸಲು ಇಲಾಖೆ ಕ್ರಮವಹಿಸಿದೆ ಅಂತ ಇಲಾಖೆ ತಿಳಿಸಿದೆ. ಈ ಬೆಳವಣಿಗೆಗೆ ಬಿಜೆಪಿ ಕಿಡಿಕಾರಿದೆ. ಸರ್ಕಾರಿ ಹಣ ಖರ್ಚು ಮಾಡಿ ವೈಭವದ ಪ್ರಚಾರದಿಂದ ಆರಂಭವಾದ ಗೃಹಲಕ್ಷ್ಮಿ ಯೋಜನೆ 2 ತಿಂಗಳಿಗೆ ಸ್ಥಗಿತಗೊಂಡಿರುವುದು ನುಡಿದಂತೆ ನಡೆಯಲಾರದ ರಾಜ್ಯ ಸರ್ಕಾರದ ವಾಸ್ತವದ ಅನಾವರಣ. ಮಹಿಳೆಯರಿಗೆ ಬೆಲೆ ಏರಿಕೆಯ ಹೊರೆ ಕಡಿಮೆ ಮಾಡಲು ನೀಡುತ್ತೇವೆ ಎಂದ ಸಿದ್ದರಾಮಯ್ಯ ಸರ್ಕಾರದಿಂದ 2,000 ರೂಪಾಯಿ ಮಾಸಿಕ ಮೋಸದ ಜೊತೆಗೆ ಬೆಲೆ ಏರಿಕೆಯೂ ಉಚಿತ ಅಂತ ಟ್ವೀಟ್ ಮಾಡಿದೆ. ಬೆಂಗಳೂರಿನ ಬಿಜೆಪಿ ಶಾಸಕರಿಗೆ ಕಾಂಗ್ರೆಸ್ ಬಿಗ್ ಶಾಕ್ ಕೊಟ್ಟಿದೆ. ಬಿಜೆಪಿ ಶಾಸಕರಿಗೆ ಮಂಜೂರಾಗಿದ್ದ 485 ಕೋಟಿ ವಾಪಸ್ ಪಡೆದಿದೆ. ಅನುದಾನದ ಹಣವನ್ನ ವಾಪಸ್ ಪಡೆದು ಕಾಂಗ್ರೆಸ್ ಶಾಸಕರಿಗೆ ಮರು ಹಂಚಿಕೆ ಮಾಡಲಾಗಿದೆ. ಈ ಮೂಲಕ ಕಾಂಗ್ರೆಸ್ನ 11 ಶಾಸಕರಿಗೆ ತಲಾ 40 ಕೋಟಿ ಅನುದಾನ ನೀಡಲಾಗಿದೆ. ಈಗಾಗಲೇ ಕಾಂಗ್ರೆಸ್ ಸೇರಲು ಸಿದ್ಧವಾಗಿರೋ ಸೋಮಶೇಖರ್ ಕ್ಷೇತ್ರಕ್ಕೂ 40 ಕೋಟಿ ಅನುದಾನ ನೀಡಲಾಗಿದೆ. ಇತ್ತೀಚೆಗಷ್ಟೇ ಆರ್ಆರ್ ನಗರದ ಬಿಲ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬ್ರೇಕ್ ಹಾಕಿದ್ರು. ಈಗ ಕಾಮಗಾರಿಗೆ ಬಿಡುಗಡೆಯಾಗಿದ್ದ ಅನುದಾನಕ್ಕೂ ಬ್ರೇಕ್ ಹಾಕಲಾಗಿದೆ. ಸರ್ಕಾರದ ಈ ನಡೆ ವಿರುದ್ಧ ಮಾಜಿ ಸಚಿವ ಮುನಿರತ್ನ ಸಮರ ಸಾರಿದ್ದಾರೆ. ಆರ್ಆರ್ ನಗರ ಕ್ಷೇತ್ರಕ್ಕೆ ಅನುದಾನ ಕಡಿತಕ್ಕೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾಳೆ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಮುನಿರತ್ನ ಉಪವಾಸ ಸತ್ಯಾಗ್ರಹ ನಡೆಸಲು ನಿರ್ಧಾರ ಮಾಡಿದ್ದಾರೆ. ತಮ್ಮ ಕ್ಷೇತ್ರದ ಅನುದಾನಕ್ಕೆ ಬ್ರೇಕ್ ಹಾಕಿದ್ದಾರೆ, ಯಶವಂತಪುರ ಬ್ಯಾಟರಾಯನಪುರ ಕ್ಷೇತ್ರಗಳಿಗೆ ಅನುದಾನ ಹಂಚಿಕೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ನಾನು ತಮ್ಮ ಮಾಧ್ಯಮ ಮುಖಾಂತರ ಬೆಂಗಳೂರು ನಗರದ ಉಸ್ತುವಾರಿ ಸಚಿವರು ಹಾಗೂ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರಲ್ಲಿ ಕೈ ಮುಗಿದು ಬೇಡ್ಕೊಳ್ತೇನೆ. ನನ್ನ ಕ್ಷೇತ್ರದ ಅನುದಾನ ನನಗೆ ಬಿಟ್ಟುಕೊಡಿ, ಈ ಕ್ಷೇತ್ರದ ಋಣ ತೀರಿಸಂತ ಕೆಲಸ ಮಾಡಬೇಕು, ದಯವಿಟ್ಟು ಇದನ್ನು ರದ್ದುಗೊಳಿಸಿ ಮತ್ತೆ ವಾಪಸ್ ಕೊಡಿ ಅಂತ ನಾನು ನಿಮ್ಮ ವಾಹಿನಿ ಮುಖಾಂತರ ಕೈ ಮುಗಿದು ಕೇಳ್ತೇನೆ.
ಪ್ಯಾಲೆಸ್ತೀನ್ನ ಹಮಾಸ್ ಉಗ್ರರ ಹೆಡೆಮುರಿ ಕಟ್ಟುವಲ್ಲಿ ಇಸ್ರೇಲ್ ಯಶಸ್ವಿಯಾಗಿದೆ. 3 ಗಂಟೆಯಲ್ಲಿ 130 ಪ್ರದೇಶಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ದು ಬೀಟ್ ಹನೋನ್, ಸಜಯ, ಅಲ್ ಫುರ್ಕಸ್, ರಿಮಲ್ ಮೇಲೆ ದಾಳಿ ಮಾಡಲಾಗಿದೆ. ಗಾಜಾಪಟ್ಟಿ ಉದ್ದಕ್ಕೂ ಹಮಾಸ್ ಉಗ್ರ ನೆಲೆಗಳು ಧ್ವಂಸವಾಗಿದೆ. ಡಜನ್ಗೂ ಅಧಿಕ ಯುದ್ಧ ವಿಮಾನಗಳಿಂದ ಇಸ್ರೇಲ್ ನಿರಂತರ ದಾಳಿ ಮಾಡಿದೆ. ಗಾಜಾ ಮೇಲಿನ ದಾಳಿ ಅಧಿಕೃತ ವಿಡಿಯೋವನ್ನು ಇಸ್ರೇಲ್ ರಿಲೀಸ್ ಮಾಡಿದೆ. ಇಸ್ರೇಲ್ ಪೊಲೀಸರಿಂದಲೂ ಹಮಾಸ್ ಉಗ್ರರ ಬೇಟೆಯಾಡಿದ್ದು ಕಾರ್ನಲ್ಲಿ ಎಸ್ಕೇಪ್ ಆಗ್ತಿದ್ದವರ ಬೆನ್ನಟ್ಟಿ ಇಸ್ರೇಲ್ ಪೊಲೀಸರು ಕೊಂದಿದ್ದಾರೆ. ಇಸ್ರೇಲ್ ನಿರಂತರ ದಾಳಿಗೆ ಹಮಾಸ್ ಬ್ಲಾಕ್ಮೇಲ್ ಅಸ್ತ್ರ ಪ್ರಯೋಗ ಮಾಡಿದೆ. 100ಕ್ಕೂ ಅಧಿಕ ಮಂದಿಯನ್ನ ಹಮಾಸ್ ಒತ್ತೆ ಇಟ್ಕೊಂಡಿದ್ದು ಪ್ರತಿ ದಾಳಿಗೆ ಓರ್ವ ಇಸ್ರೇಲಿ ಪ್ರಜೆಯ ಕತ್ತು ಕೊಯ್ತೇವೆ, ಕತ್ತು ಕೊಯ್ಯುವ ವಿಡಿಯೋಗಳನ್ನು ಆನ್ಲೈನ್ನಲ್ಲಿ ಹಾಕ್ತೇವೆ ಅಂತ ಇಸ್ರೇಲ್ಗೆ ಹಮಾಸ್ ಬಂಡುಕೋರರು ಬೆದರಿಕೆ ಹಾಕಿದ್ದಾರೆ. ಇಸ್ರೇಲ್ನಲ್ಲಿ ಮನೆ ಮನೆಗೆ ನುಗ್ಗಿ ಹಮಾಸ್ ಉಗ್ರರು ಪೈಶಾಚಿಕ ಕೃತ್ಯ ಮೆರೆದಿದ್ದಾರೆ. ನಾಯಿಯನ್ನ ಗುಂಡಿಟ್ಟು ಕೊಂದ ಬಂಡುಕೋರರು ಬಳಿಕ ಮನೆಗೆ ಬೆಂಕಿ ಹಚ್ಚಿದ್ದಾರೆ. ಇಸ್ರೇಲ್ ಪ್ಯಾಲೆಸ್ತೀನ್ನ ಹಮಾಸ್ ಮಧ್ಯೆ ರಕ್ತಪಾತ ನಡೆದಿದೆ. ಎರಡೂ ಕಡೆ 1607ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದು 6000ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಇಸ್ರೇಲ್ನಲ್ಲಿ 900ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ರೆ 2616 ಮಂದಿ ಗಾಯಗೊಂಡಿದ್ದಾರೆ. ಗಾಜಾದಲ್ಲಿ 687ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದು 3000ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ವೆಸ್ಟ್ ಬ್ಯಾಂಕ್ನಲ್ಲಿ 25 ಮಂದಿ ಸಾವನ್ನಪ್ಪಿದ್ದು 92 ಮಂದಿ ಗಾಯಗೊಂಡಿದ್ದಾರೆ. ಲೆಬನಾನ್ನ 4 ಉಗ್ರರನ್ನ ಇಸ್ರೇಲ್ ಸೇನೆ ಕೊಂದಿದೆ. ಇನ್ನು ಪ್ಯಾಲೆಸ್ತೀನ್ ಬೆಂಬಲಿಸಿ ದಾಳಿಗಿಳಿದ ಲೆಬನಾನ್ ಮೇಲೂ ಇಸ್ರೇಲ್ ಯುದ್ಧ ಹೆಲಿಕಾಪ್ಟರ್ಗಳ ಮೂಲಕ ದಾಳಿ ಮಾಡಿದೆ. ಇಸ್ರೇಲಿ ಭೂಪ್ರದೇಶಕ್ಕೆ ನುಸುಳುತ್ತಿದ್ದ ಶಸ್ತ್ರಸಜ್ಜಿತ ಶಂಕಿತರು ಉಡೀಸ್ ಮಾಡಿದೆ. ಅತ್ತ ಪ್ಯಾಲೆಸ್ತೀನ್ ಹಮಾಸ್ ಉಗ್ರರಿಗೆ ಇಸ್ರೇಲ್ ಪ್ರಧಾನಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಗಾಜಾದಲ್ಲಿ ಏರ್ ಸ್ಟ್ರೈಕ್ ಕೇವಲ ಆರಂಭ ಅಷ್ಟೇ. ಐಸಿಸ್ ಅನ್ನ ವಿಶ್ವ ಸೋಲಿಸಿದಂತೆ ಹಮಾಸ್ ನನ್ನ ನಾಮಾವಶೇಷ ಮಾಡುತ್ತಿದೆ. ನಮಗೆ ಈ ಯುದ್ಧ ಬೇಕಾಗಿರಲಿಲ್ಲ, ನೀವು ಯುದ್ಧ ಆರಂಭ ಮಾಡಿದ್ದೀರಿ, ಅತ್ಯಂತ ಬರ್ಬರ ಘೋರವಾಗಿ ನಾವು ಮುಗಿಸ್ತೇವೆ ಅಂತ ಹಮಾಸ್ ಉಗ್ರರಿಗೆ ಇಸ್ರೇಲ್ ಪಿಎಂ ನೇತನ್ಯಾಹು ಎಚ್ಚರಿಕೆ ನೀಡಿದ್ದಾರೆ. ಇಸ್ರೇಲ್ ಗಡಿಯಲ್ಲಿ ಉಡುಪಿ ಜಿಲ್ಲೆ ಕಾರ್ಕಳದ ದೇವದಾಸ್ ಶೆಟ್ಟಿ ಅನ್ನೋರು 15 ವರ್ಷದಿಂದ ನೆಲೆಸಿದ್ದು ಯಾರೂ ಭಯಪಡಬೇಡಿ, ದೇವರು ಒಳ್ಳೆಯದು ಮಾಡ್ತಾನೆ, ಜೈ ಹಿಂದ್ ಅಂತ ಹೇಳಿದ್ದಾರೆ. ಹಮಾಸ್ ಗಡಿಯಿಂದ 22 ಕಿಲೋಮೀಟರ್ ದೂರದಲ್ಲಿ ನಾವು ಸೇಫ್ ಆಗಿದ್ದೇವೆ. ಬಂಕರ್ ಸೇಫ್ಟಿ ಶೆಲ್ಟರ್ ವ್ಯವಸ್ಥೆ ಮಾಡಲಾಗಿದೆ. ಉಗ್ರರು ಬಂದೂಕುಗಳಿಂದ ಸಿಕ್ಕ ಸಿಕ್ಕವರನ್ನ ಕೊಲ್ತಿದ್ದಾರೆ, ಆದರೆ ನಾವು ದೇವರ ದಯೆಯಿಂದ ಸೇಫ್ ಆಗಿದ್ದೇವೆ ಅಂತ ಹೇಳಿದ್ದಾರೆ. ಅತ್ತ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ನಡುವೆ ಯುದ್ಧ ನಡೀತಿರುವ ಬೆನ್ನಲ್ಲೇ ಉದ್ಯೋಗ ನಿಮಿತ್ತ ಇಸ್ರೇಲ್ಗೆ ತೆರಳಿರುವ ಉತ್ತರ ಕನ್ನಡ ಜಿಲ್ಲೆಯ 600ಕ್ಕೂ ಹೆಚ್ಚು ಮಂದಿ ಅಲ್ಲಿ ಸಿಲುಕಿದ್ದಾರೆ. ಜಿಲ್ಲಾಡಳಿತಕ್ಕೆ ಮಾಹಿತಿ ಕಲೆ ಹಾಕುವುದೇ ಸವಾಲಾಗಿದ್ದು ಕೇಂದ್ರ ಸರ್ಕಾರದಿಂದಲೂ ಸಮರ್ಪಕ ಮಾಹಿತಿ ದೊರೆಯದ ಹಿನ್ನೆಲೆ ಸಾರ್ವಜನಿಕರಲ್ಲಿ ಮಾಹಿತಿ ನೀಡುವಂತೆ ಜಿಲ್ಲಾಧಿಕಾರಿ ಕೋರಿದ್ದಾರೆ. ಈ ತನಕ 300 ಜನ ಇಸ್ರೇಲ್ನಲ್ಲಿ ಇರೋ ಬಗ್ಗೆ ಮಾಹಿತಿ ಕಲೆ ಹಾಕಲಾಗಿದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಟ್ಕಳ ಭಾಗದಿಂದ ಹೆಚ್ಚು ಜನ ಇಸ್ರೇಲ್ನಲ್ಲಿದ್ದಾರೆ ಅಂತ ತಿಳಿದು ಬಂದಿದೆ. ಆಫೀಸಿನ ಕಂಟ್ರೋಲ್ ರೂಮ್ ನಂಬರ್ ಅನ್ನು ಕೊಟ್ಟಿದ್ವಿ ಈಗಾಗಲೇ ಪ್ರಚಾರಕ್ಕಾಗಿ. ಈ ಕುರಿತಂತ ಮಾಹಿತಿಯನ್ನು ನಾವು ಸಂಗ್ರಹ ಮಾಡ್ತಾ ಇದ್ವಿ. ನಮಗೆ ಸ್ಪಷ್ಟವಾಗಿ ನಂಬರ್ ಗೊತ್ತಾಗಿಲ್ಲ. ನಾನಾಗ್ಲಿ ಮತ್ತು ನಮ್ಮ ಜಿಲ್ಲೆ SP ಅವರಾಗ್ಲಿ ಇಬ್ಬರೂ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೀವಿ. ಒಂದು 300 ಜನ ಇದ್ದಾರೆ ಅಂತ ಅಥವಾ 400 ಜನ ಇದ್ದಾರೆ, 300-400 ನಮಗೆ ಮಾಹಿತಿ ಬಂದಂಥದ್ದು.